ಹರಿ ಓಂ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯರಿಗೂ ನಮಸ್ಕಾರ. ಆತ್ಮೀಯರೇ, 2023 ಆಗಸ್ಟ್ ತಿಂಗಳಲ್ಲಿ ದ್ವಾದಶಿ ರಾಶಿಗಳವರಿಗೆ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ, ಅದರಲ್ಲಿ ಮುಖ್ಯವಾಗಿ ಈ ಆಗಸ್ಟ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಈ 9 ಗ್ರಹಗಳ ಪ್ರತಿಫಲ, ಅವುಗಳ ಅನುಕೂಲ ಮತ್ತು ಪ್ರತಿಕೂಲ ವೈಪರೀತ್ಯಗಳು, ಆ ಗ್ರಹಗಳ ಸ್ಥಿತಿ ಸಂಚಾರ, ಯಾವ ರಾಶಿಯಲ್ಲಿ ಯಾವ ಗ್ರಹ ಸಂಚಾರ ಮಾಡ್ತಾ ಇದೆ, ಇದರಿಂದ ಈ ಒಂದು ಮಾಸ ಭವಿಷ್ಯ ಅಂದರೆ ಈ ಒಂದು ತಿಂಗಳ ಒಂದು ಭವಿಷ್ಯತನ್ನು ನಾವು ತಿಳ್ಕೊಳ್ಳೋಣ. ಮೇಷರಾಶಿಯವರಿಗೆ ಸೂರ್ಯನು ಚತುರ್ಥ ಭಾಗದಲ್ಲಿ, ಅಂದರೆ ನಿಮ್ಮ ಒಂದು ರಾಶಿಯಿಂದ 4 ಮನೆಯಲ್ಲಿ ಕಟಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಕಟಕ ರಾಶಿಯಲ್ಲಿ ಸೂರ್ಯನು ಚಂದ್ರನ ಮನೆಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು ವಿಶೇಷ. ಚಂದ್ರಮನೆಯ ಸೂರ್ಯನಿಗೆ ಮಿತ್ರತ್ವ ಭಾವ ಇರೋದ್ರಿಂದ ಒಳ್ಳೆಯ ರೀತಿಯ ಪ್ರತಿಫಲ ಎಲ್ಲಿವರೆಗೂ ಅಂತಂದರೆ ಆಗಸ್ಟ್ 18 ನಿಮ್ಮ ಒಂದು ಸ್ವಸ್ಥಾನದಲ್ಲಿ ಮನೆ ಕಡೆ ವಿಶೇಷವಾದಂತಹ ಕೈಂಕರ್ಯಗಳು, ಕೆಲಸ ಕಾರ್ಯಗಳು, ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತೆ. ನಿಮ್ಮ ಸ್ವಸ್ಥಾನ ಅಂದರೆ ಎಲ್ಲಿ? ನಿಮ್ಮ ಸ್ವಂತ ಊರು, ನಿಮ್ಮ ಸ್ವಂತ ಮನೆ, ನಿಮ್ಮ ತಂದೆ ತಾಯಿ ಜಾಗ, ಈ ಒಂದು ಸ್ಥಳಗಳಲ್ಲಿ ವಿಶೇಷವಾದಂತಹ ಕೆಲಸ ಕಾರ್ಯಗಳು, ಅಭಿವೃದ್ಧಿ ಪ್ರಯತ್ನಗಳು ಇವೆಲ್ಲವೂ ಕೂಡ ಜರುಗತ್ತೆ ಸೂರ್ಯನ ಪ್ರಭಾವದಿಂದ. ಎಲ್ಲಿವರೆಗೆ? ಆಗಸ್ಟ್ 18 ಯಾಕೆಂತಂದ್ರೆ ಸೂರ್ಯನು ಕಟಕ ರಾಶಿಯಲ್ಲಿರ್ತಕ್ಕಂಥದ್ದು 18 ಆಗಸ್ಟ್ ವರೆಗೂ ಮಾತ್ರ. ತದನಂತರ 18 ತಾರೀಕು ಆಗಸ್ಟ್ನಲ್ಲಿ ಸಿಂಹರಾಶಿಗೆ ಪ್ರವೇಶ ಮಾಡ್ತಾನೆ, ಅಂದರೆ ಸಿಂಹ ಸಂಕ್ರಮಣ ಅಂತೀವಿ. ಸಿಂಹ ಸಂಕ್ರಮಣ ಅಂದರೆ ಸಿಂಹರಾಶಿಗೆ ಸಂಕ್ರಮಿಸ್ತಾನೆ ಅಂತ, ಪ್ರವೇಶ ಮಾಡ್ತಾನೆ ಅಂತ. ಒಂದೊಂದು ರಾಶಿಯಲ್ಲಿ ಒಂದೊಂದು ತಿಂಗಳಿರ್ತಾನೆ. ಹಾಗಾಗಿ ಈಗ 18 ಆಗಸ್ಟ್ಗೆ ಸೂರ್ಯನು ಸಿಂಹರಾಶಿಯಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಬಹಳ ಉಪಯುಕ್ತವಾದಂತಹ ಯೋಗ ಭಾಗ್ಯ ಅಂತ ಹೇಳ್ಬೋದು. ಒಂದು ತಿಂಗಳಿರ್ತಾನೆ ಇಲ್ಲಿ. ಮೇಷರಾಶಿಯವರಿಗೆ ನಿಮ್ಮ ನಿಮ್ಮ ಜಾತಕಗಳನ್ನು ನೋಡ್ಕೊಳ್ಳಿ. ಮೇಷರಾಶಿಯವರು ಯಾರೆಲ್ಲ ನೀವಿದ್ದೀರಾ, ನಿಮಗೆ ವಿದ್ಯಾರ್ಥಿಗಳಿರ್ತಕ್ಕಂಥವ್ರಿಗೆ ವಿಶೇಷವಾದಂತಹ ಅಭಿವೃದ್ಧಿದಾಯಕವಾದಂತಹ ಯೋಗ ಫಲ ದೊರೆಯುತ್ತೆ. ಒಳ್ಳೆಯ ಉತ್ತುಂಗ ಸ್ಥಾನಮಾನಗಳು, ಅವಕಾಶಗಳು, ಕ್ರಿಯೆಗಳು, ಕೆಲಸ ಕಾರ್ಯಗಳು ವಿದ್ಯಾರ್ಥಿಗಳಿಗೆ ನಡೆಯುತ್ತೆ. ಕೆಲವರು ಅಂದ್ಕೋಬೋದು, ವಿದ್ಯಾರ್ಥಿಗಳೆಲ್ಲ ನಾವು ದೊಡ್ಡವರಾಗಿದ್ದೀವಿ, ನಮಗೆ ಹೆಂಗೆ ಅಂತ. ಹೌದು, ಈ ಒಂದು ಮೇಷರಾಶಿಯವರಿಗೆ 5 ಸ್ಥಾನದಲ್ಲಿದ್ದರೆ ನಿಮ್ಮ ಮಕ್ಕಳ ಸ್ಥಾನದಲ್ಲಿ ವಿಶೇಷವಾದಂಥ ಬಲ, ಒಳ್ಳೆಯ ಫಲ ಸಿಗತ್ತೆ. ಈ ಸಮಯದಲ್ಲಿ ಮೇಷರಾಶಿಯವರಿಗೆ ಯಾರು ಹೊಸದಾಗಿ ಮದುವೆ ಆಗಿರ್ತಕ್ಕಂತಹ ಅವ್ರು ಇದ್ದೀರಾ, ಅಂತಹ ಅವರಿಗೆ ಮಗು ಆಗ್ತಾ ಇದೆ ಈ ತಿಂಗಳಲ್ಲಿ, ಈ ಸಮಯದಲ್ಲಿ. ಅಂತಂದರೆ ಪೂರ್ವ ಪುಣ್ಯಸ್ಥಾನ 18 ತಾರೀಕು ಆಗಸ್ಟ್ ನಂತರ ಒಂದು ತಿಂಗಳೊಳಗಡೆ ಹುಟ್ಟಬೇಕು. ಹಾಗಾಗಿ ಪೂರ್ವ ಜನ್ಮದ ಸುಕೃತ ಫಲದಿಂದ ಹುಟ್ಟುವಂಥ ಮಗು ಆಗಿರುತ್ತೆ ಮೇಷರಾಶಿಯವರಿಗೆ. ನೋಡ್ಕೊಳ್ಳಿ, ಸೂರ್ಯ ಸ್ವಸ್ಥಾನದಲ್ಲಿ ಸಿಂಹರಾಶಿಯಲ್ಲಿ ಇರ್ತಾನೆ. ಆಗ ವಿಶೇಷವಾದಂಥ ಯೋಗ ಫಲ ಇರುತ್ತೆ. ತುಂಬ ಕ್ಲೆವರ್ ಆಗಿರ್ತಾನೆ, ಆಕ್ಟಿವ್ ಆಗಿರ್ತಾನೆ ಆ ಮಗು. ಉತ್ತುಂಗ ಸ್ಥಾನಕ್ಕೆ ಬೆಳೆಯುವಂತಹದ್ದು, ಒಳ್ಳೆ ಎಜುಕೇಶನ್ ಮಾಡುವಂತಹ ಯೋಗ ಭಾಗ್ಯ ಬಂದ್ಬಿಡುತ್ತೆ ಆಗಸ್ಟ್ 18 ನಂತರ ಹುಟ್ಟುವಂತಹ ಮಗುಗೆ. ಇದೆಲ್ಲ ಕೂಡ ನೋಡ್ಕೊಳ್ಳಿ. ಸೊ ಈ ರೀತಿ ಸೂರ್ಯನ ಪ್ರಭಾವ ಚೆನ್ನಾಗಿರುತ್ತೆ. ಒಟ್ಟಾರೆಯಾಗಿ ಈ ಒಂದು ಸೂರ್ಯನ ಪ್ರತಿಫಲದ ನಂತರ ಕುಜಿನ ರೀತಿ ನೋಡಿದಾಗ ಕುಜಗ್ರಹ 19 ಕುಬ್ಬ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಸಿಂಹರಾಶಿಯಲ್ಲಿ. ಅದಕ್ಕೆ ಪಂಚಮ ಸ್ಥಾನ ಅಂತೇಳಿ ಹೇಳಿದೆ. ಅದಕ್ಕೆ ಸೂರ್ಯನ ಬಂದು ಕುಜಿನಿಗೆ ಮಿತ್ರತ್ವದಲ್ಲಿರೋದ್ರಿಂದ ತೊಂದರೆ ಇಲ್ಲ, ಯಾವುದೇ ವೈಪರೀತ್ಯಗಳಿರೋದಿಲ್ಲ. ಸೊ ಕುಜಿನು ಕೂಡ ಒಳ್ಳೆ ಬಲಿಷ್ಠವಾಗಿದ್ದಾನೆ, ಒಳ್ಳೆ ಯೋಗದಲ್ಲಿದ್ದಾನೆ, ತೊಂದರೆ ಇಲ್ಲ. ವಿದ್ಯಾರ್ಥಿಗಳು ಉತ್ತಮ ಫಲ, ಮತ್ತೆ ತಂದೆ ತಾಯಿಯಂದ್ರಿಗೂ ಕೂಡ ಈ ಸಿಂಹರಾಶಿ ಈ ಒಂದು ಮೇಷರಾಶಿಯಲ್ಲಿ ಇರ್ತಕ್ಕಂತಹ ತಂದೆ ತಾಯಿಯರು ಸಹ ನಿಮ್ಮ ಮಕ್ಕಳ ವಿಚಾರದಲ್ಲಿ ವಿಶೇಷವಾದಂತಹ ಅಭಿವೃದ್ಧಿಯನ್ನು ನೋಡ್ಬೋದು, ಪಟುತ್ವ ಮಾಡ್ಬೋದು, ನೋಡ್ಬೋದು, ಅವರ ಪ್ರಯತ್ನ ನೋಡ್ಬೋದು. ಆ ರೀತಿ ಜಡತ್ವದ ಬಲ ಕೊಡ್ತಾನೆ ಕುಜ. ಆಗಸ್ಟ್ 19 ನಂತರ ಕುಜ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾನೆ, ಅಂದರೆ 6 ಮನೆಗೆ ಪ್ರವೇಶ ಮಾಡ್ತಾನೆ. ಹಾಗಾಗಿ ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದೀರಾ, ನಿಮ್ಗೆ ವಿಶೇಷವಾದಂತಹ ಸ್ನೇಹಿತರ ಒಂದು ಸಂಪರ್ಕ ಬೆಳೆಯುತ್ತೆ, ಮತ್ತೆ ಒಳ್ಳೆ ಸುಖ ಪ್ರಾಪ್ತಿ ಯೋಗ ದೊರೆಯುತ್ತೆ. ಯಾವಾಗ? ಆಗಸ್ಟ್ 19 ನಂತರ. ಈ ರೀತಿ ಕುಜ ಒಳ್ಳೆ ಪ್ರತಿಫಲ ಕೊಡ್ತಾನೆ, ತೊಂದರೆ ಇಲ್ಲ. ಬುಧನು ಬಂದು ಸಿಂಹರಾಶಿಯಲ್ಲೇ ಇದ್ದಾನೆ. ಅದಕ್ಕೆ ಇಲ್ಲಿ ಬುಧನಿಗೆ ಸೂರ್ಯ ಮಿತ್ರನಾಗಿರ್ತಾನೆ, ಯಾವುದೇ ರೀತಿ ವೈಪರೀತ್ಯ ಇರೋದಿಲ್ಲ, ಒಳ್ಳೆಯ ಫಲ ಕೊಡ್ತಾನೆ. ಸಿಂಹರಾಶಿಯಲ್ಲೇ ಇದ್ದಾನೆ ಮಕರ ನಕ್ಷತ್ರದಲ್ಲಿ. ಹಾಗಾಗಿ ವಿದ್ಯಾರ್ಥಿಗಳಿಗೆ ನೋಡಿ, ಇಲ್ಲಿ ಸಹ ಒಳ್ಳೆಯ ಫಲನೇ ಬುಧನಿರುವಂತಹದ್ದು.
ಮೇಷರಾಶಿ ಅವರಿಗೆ ಒಳ್ಳೆ ಫಲ ಕೊಡ್ತಾನೆ. ಜೊತೆಗೆ 24ನೇ ತಾರೀಕು ಆಗಸ್ಟ್ಗೆ ವಕ್ರಗತಿ ಸಂಚಾರ ನೋಡಿ, ಇಷ್ಟು ದಿನ ಬೆಳೀತಾ ಇರ್ತಾನೆ. ಮತ್ತೆ ವಕ್ರತ್ವ ಕ್ರಾಸಕ್ಕೆ ತಿರುಗುವಂತಹ ಪ್ರಯತ್ನ ನಡೆಯುತ್ತೆ. 24 ಆಗಸ್ಟ್ರ ನಂತರ ಮೇಷರಾಶಿಯವರು ಯಾವುದೇ ಒಂದು ವ್ಯಾಪಾರ ವ್ಯವಹಾರಗಳು, ಒಡಂಬಡಿಕೆಗಳು, ಭೂಮಿ ವ್ಯವಹಾರ ವಿಚಾರಗಳು, ಬೆಳೆಗಳನ್ನ ಬೆಳೆಯುವಂತಹ ಪ್ರಯತ್ನಕ್ಕೆ ಹೋಗುವಂತಹ ವಿಚಾರಗಳು ಇವೆಲ್ಲವೂ ಕೂಡ ಮಾಡಬೇಡಿ. ಯಾಕೆಂದರೆ ಬುಧ ವಕ್ರನಾಗಿದ್ದಾನೆ, ರಿವರ್ಸಲ್ ಇದ್ದಾನೆ, ಕ್ರಾಸ್ ಆಗಿದ್ದಾನೆ, ಅದಕ್ಕೆ ಬಲ ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೆ ಬುಧನು ಭೂಮಿಕಾರಕ, ವ್ಯವಹಾರಕಾರಕ, ಆಗ ಇವೆಲ್ಲವೂ ಕೂಡ ಎಡವಟ್ಟಾಗತ್ತೆ. ಮತ್ತು ವೈದ್ಯಕೀಯ ಕ್ಷೇತ್ರದ ವಿಚಾರದಲ್ಲಿ ಕೂಡ ಅಷ್ಟೇ, ವಿಶೇಷವಾಗಿ ಈ ಸಮಯದ ಪ್ರಯತ್ನಗಳು ಸ್ವಲ್ಪ ನಿಧಾನ ಮಾಡಿ 24 ಆಗಸ್ಟ್ ನಂತರ. ಗುರು ಸಂಚಾರ ನಿಮ್ಮ ಮೇಷರಾಶಿಯಲ್ಲಿ, ಮೇಷರಾಶಿಯಲ್ಲೇ ಭರಣಿ ನಕ್ಷತ್ರದಲ್ಲಿ 19 ಡಿಗ್ರಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ನೋಡಿ, ಇಲ್ಲಿ ರಾಹು ಜೊತೆ ಇರುವಂತಹ ಗುರು, ಗುರು ಶಾಂಡಾಲ ಯೋಗ ಅಂದರೆ ತುಂಬಾನೇ ರಾಹು ಇದ್ದಿದ್ದ ಪ್ರಭಾವದಿಂದ ತೊಂದರೆಗಳನ್ನ ಅನುಭವಿಸುತ್ತೀರಾ. ಈಗ ಗುರು ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ, ಹಾಗಾಗಿ ತುಂಬಾ ತೊಂದರೆಗಳು ಇದ್ರೂ ಕೂಡ ಈಗ ಗುರು 19 ಡಿಗ್ರಿಯಲ್ಲಿದ್ದಾನೆ, ರಾಹು 4 ಡಿಗ್ರಿಯಲ್ಲಿರೋದ್ರಿಂದ ಗುರುವಿನ ಬಲನೇ ಜಾಸ್ತಿ. ಹಾಗಾಗಿ ಒಳ್ಳೆ ಧೈರ್ಯ, ಸ್ಥೈರ್ಯ, ಅಭಿವೃದ್ಧಿ ಆಗುವಂತಹ ದಿನಗಳು ಬರ್ತಾ ಇದೆ ನಿಮಗೆ. ನವೆಂಬರ್ ನಂತರ ಇಲ್ಲಿನ ರಾಹು ಬದಲಾವಣೆ ಆಗಿಬಿಟ್ಟ ಮೇಲೆ ಗುರು ನೆಕ್ಸ್ಟ್ ಇಯರ್ ಮೇವರೆಗೂ ವಿಶೇಷವಾದಂತಹ ದೃಢತ್ವ ಕೊಡ್ತಾನೆ. ಹಾಗಾಗಿ ಆಗಸ್ಟಲ್ಲಿ ಒಳ್ಳೆಯ ರೀತಿಯೆಲ್ಲ ಪ್ರತಿಫಲನೇ ಗುರು ಕೊಡ್ತಾನೆ, ಯಾವುದೇ ರೀತಿ ತೊಂದರೆಗಳಿರೋದಿಲ್ಲ. ಶುಕ್ರಗ್ರಹ ಪಂಚಮದಲ್ಲೇ ಇದ್ದಾನೆ, ಪ್ರಾರಂಭದಲ್ಲಿ ಶುಕ್ರ ಸಿಂಹರಾಶಿಯಲ್ಲಿ ಇದ್ದಾನೆ, ಶತ್ರುಸ್ಥಾನದಲ್ಲಿದ್ದಾನೆ. ಅದಕ್ಕೆ ಪಂಚಮದಲ್ಲಿ ಇರ್ತಕ್ಕಂತಹ ಶುಕ್ರನ ಪ್ರಭಾವದಿಂದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ದುಡ್ಡು ಕಾಸು ವಿಚಾರ ಮತ್ತೆ ಫೀಸ್ಗಳು ಕಟ್ಟುವ ವಿಚಾರ ಟೆನ್ಷನ್ಗಳು ಬರ್ಬೋದು, ಮತ್ತೆ ಸ್ವಲ್ಪ ಶರೀರ ವೈರಾಗ್ಯ ಆಗ್ಬೋದು. ಎಲ್ರಿಗೂ ಕೂಡ ಮೇಷರಾಶಿಯವರಿಗೆ ಈ ರೀತಿ ವೈಪರೀತ್ಯಗಳಾಗೋ ಸಾಧ್ಯತೆ ಇರುತ್ತೆ. ಜೊತೆಗೆ ಆಗಸ್ಟ್ 7ನೇ ತಾರೀಕುವರೆಗೂ ಈ ಒಂದು ವೈಪರೀತ್ಯ ಇರುತ್ತೆ. ಆಗಸ್ಟ್ 7ನ ನಂತರ ಶುಕ್ರ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಕಟಕ ರಾಶಿ ಅಧಿಪತಿ ಚಂದ್ರ, ಚಂದ್ರನ ಮನೆ ಶುಕ್ರನಿಗೆ ಶತ್ರುಭಾವನೆ ಆಗಿರುತ್ತೆ. ಹಾಗೆ ಸ್ವಲ್ಪ ಮನೆ ಕಡೆನೂ ಸ್ವಲ್ಪ ಟೆನ್ಷನ್ಗಳು ಬರುತ್ತೆ. ಮೇಷರಾಶಿಯವರಿಗೆ ನಿಮ್ಮ ಮನೆ ಕಡೆ ಕೂಡ ಸ್ವಲ್ಪ ದುಗುಡ, ದುಡ್ಡು ಕಾಸು ವ್ಯವಹಾರದಲ್ಲಿ ಸ್ವಲ್ಪ ವೈಪರೀತ್ಯಗಳು, ಮನಸ್ಸಿಗೆ ಟೆನ್ಷನ್ ಬರೋದು, ಮನೆ ಕಡೆ ಯಾವುದೋ ಲೋನ್ ಇತ್ತು, ಯಾವುದೋ ಒಂದು ಹ್ಯಾಂಡ್ ಲೋನ್ ಇರುತ್ತೋ ಅಥವಾ ಗೋಲ್ಡ್ ಲೋನ್ ಇತ್ತು, ಅವುಗಳ ಒಂದು ಟೆನ್ಷನ್ ಬರುತ್ತೆ. ಈ ಒಂದು ಮನಸ್ಥಿತಿಗೆ ಬಂದು ಸ್ವಲ್ಪ ಟೆನ್ಷನ್ ಇಕ್ತದೆ. ಅದಕ್ಕೋಸ್ಕರ ಆ ಟೈಮಲ್ಲಿ ಸ್ವಲ್ಪ ಶುಕ್ರಗ್ರಹ ಶಾಂತಿ ಪರಿಹಾರ ಮಾಡ್ಕೊಳ್ಳಿ. ಅಮ್ಮನವರ ದೇವರ ದರ್ಶನ ಮಾಡಿ ತುಪ್ಪದ ದೀಪಗಳನ್ನ ಬೆಳಗಿಸಿ ಒಳ್ಳೆಯದಾಗತ್ತೆ. ಈ ರೀತಿ ಶುಕ್ರನ ಪ್ರಭಾವ ಇತ್ತು. ಶನಿ ಪ್ರಭಾವ, ಶನಿ ಜಾತಕದಲ್ಲಿ ನಿಮಗೆ 11ನೇ ಸ್ಥಾನದಲ್ಲಿದ್ದಾನೆ, ಕರ್ಮಾಧಿಪತಿ ಆದಾಯ ಸ್ಥಾನದಲ್ಲಿದ್ದಾನೆ. ಅದಕ್ಕೋಸ್ಕರ ಏಕಾದಶಿ ಸ್ಥಾನದಲ್ಲಿರ್ತಕ್ಕಂಥ ಶನಿ ನಿಮಗೆ ವೃತ್ತಿ ರೀತ್ಯ ಆದಾಯನ ಕೊಡ್ತಾನೆ. ಇಲ್ಲಿ ನಿಮ್ಗೆ ಯಾವುದೇ ರೀತಿ ನಿಮ್ಮ ರಾಶಿಯಾಧಿಪತಿಗೆ ಕುಜ, ಆದರೆ ನಿಮ್ಮ ರಾಶಿಯಾಧಿಪತಿ ಕುಜನಿಗೆ ಶನಿ ಶತ್ರುವೇ, ಆದರೆ ಶತ್ರು ಆದರೂ ಕೂಡ ಸ್ವಸ್ಥಾನದಲ್ಲಿರ್ತಕ್ಕಂಥ ಶನಿ ನಿಮ್ಗೆ ಏನು ಕೇಳು ಬಯಸೋದಿಲ್ಲ. ಹಾಗೆ ವೃತ್ತಿಯಿಂದ ಆದಾಯನ ಪಡೆಯುವಂತಹ ಯೋಗ ಅನುಕೂಲತೆಗಳು ಲಭಿಸುತ್ತೆ. ರಾಹು ಗ್ರಹ ನಿಮ್ಮ ರಾಶಿಯಲ್ಲಿ ಇದ್ದಾನೆ, ಸುಮಾರು 1 ವರ್ಷಗಳ ಮೇಲೆ ನಿಮ್ಗೆ ಹೆಚ್ಚಿನ ಸ್ಥಿತಿಯಲ್ಲಿ ತಲೆ ಭಾರ, ತಲೆ ಪ್ರೆಷರು, ಹೆಡ್ ಪ್ರೆಷರ್ ಜಾಸ್ತಿ, ಟೆನ್ಷನ್ಸು, ರಿವರ್ಸ್ಗಳು, ಸುತ್ತಾಟ, ತಿರುಗಾಟ, ಕಾಲಹರಣ ಎಲ್ಲ ಆಗಿದೆ. ಆದರೆ ಇನ್ನು ನವೆಂಬರ್ವರೆಗೂ ಸ್ವಲ್ಪ ತಡ್ಕೊಳ್ಳಿ, ಯಾಕೆಂತಂದ್ರೆ ವಕ್ರಗತಿಯಲ್ಲಿ ನಿಧಾನಕ್ಕೆ ಬಿಡ್ತಾ ಇದ್ದಾನೆ. ಅದಕ್ಕೆ ರಾಹು ಕೂಡ ಪೀಡೆ ತೊಲಗುತ್ತೆ. ಶಾಂಡಾಲ ಯೋಗ ಇತ್ತು, ಗುರು ಶಾಂಡಾಲ ಯೋಗ, ಅದು ಕೂಡ ಬಿಟ್ಟು ಹೋಗುತ್ತೆ. ಹಾಗಾಗಿ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಅಲ್ಲೇ ಇದ್ದಾನೆ. ಸ್ವಲ್ಪ ದುರ್ಗಾದೇವಿ ಆರಾಧನೆ ಮಾಡ್ಕೊಳ್ಳಿ, ಸೊ ತೊಂದರೆ ಸ್ವಲ್ಪ ನಿವಾರಣೆ ಆಗುತ್ತೆ, ರಿವರ್ಸ್ಗಳೆಲ್ಲ ಕೂಡ ಕಡಿಮೆ ಆಗುತ್ತೆ. ಕೇತು ಸಪ್ತಮದಲ್ಲಿ ಇದ್ದಾನೆ, ನೋಡಿ ಈ ತಿಂಗಳಲ್ಲಿ ಸಪ್ತಮ ದೃಷ್ಟಿಯಲ್ಲಿ ಇರ್ತಕ್ಕಂತಹ ಕೇತುವಿಂದ ಸ್ವಲ್ಪ ಗಂಡ ಹೆಂಡತಿ ಮಧ್ಯೆ ವೈರಾಗ್ಯಗಳು ಬರ್ಬೋದು, ವೈಷಮ್ಯಗಳು ಬರ್ಬೋದು. ಮದುವೆ ವಿಚಾರಗಳಲ್ಲಿ ಸುಮಾರು 1 ವರ್ಷ ಮೇಲ್ಪಟ್ಟು ಸರ್ಪದೋಷ ಬೇರೆ ಇದೆ. ಅದಕ್ಕೋಸ್ಕರ ನೀವು ಮದುವೆ ವಿಚಾರದಲ್ಲಿ ಅಡೆತಡೆಗಳು ಬಂದಿರುತ್ತೆ, ಫಿಕ್ಸ್ ಆಗಿರ್ತಕ್ಕಂಥ ಮದುವೆ ಬಿಟ್ಟೋಗಿರುತ್ತೆ, ಮುರಿದೋಗಿರುತ್ತೆ, ಯಾರೋ ತಪ್ಪಿಸ್ಬಿಟ್ರಪ್ಪ ಅಂತ ಅಲ್ಲೇ ಅಂದ್ಕೊಂತೀರಾ, ಆ ರೀತಿ ಅಡವಟ್ಟೆಗಳೆಲ್ಲ ಆಗಿರುತ್ತೆ. ಹಾಗಾಗಿ ಕೇತುವಿನ ದೃಷ್ಟಿ ಮತ್ತು ಪ್ರಭಾವದಿಂದ ವೈಪರೀತ್ಯಗಳು ಬಂದಿರುತ್ತೆ. ಹಾಗಾಗಿ ಈ ರೀತಿ 9 ಗ್ರಹಗಳ ಪ್ರಭಾವ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಪಡಿಬೋದಾಗಿರುತ್ತೆ. ಎಲ್ಲ ಒಂದು ಮೇಷರಾಶಿಯವರು ಒಳ್ಳೆಯದಾಗಲಿ ಅಂತ ಬಯಸ್ತಾ ನಮಸ್ಕಾರಗಳು.